ವಿಚಾರದಲ್ಲಿ ಏನು ಅಕ್ರಮ ಆಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಅಂತದ್ದು ಮೇಲ್ಗಡೆ ಸನ್ನಿಧಿ ಬರಲಿ, ಒಂದು ಪ್ರಮಾಣ ಮಾಡಲಿ, ಆಣೆ ಪ್ರಮಾಣ ಅಂತ. ಯಾರು ಸಂಸದೆ ಸುಮಲತಾ ಅವರು? ಈಗ ಮೊದಲು ಈ ರಾಜ್ಯದಲ್ಲಿ ಕೇಂದ್ರ ಸಚಿವರಾಗಿದ್ದವರು ಅವ್ರ ಮನೆಯವರು, ಅವ್ರು ತಿರ್ಗಾ ಮಂತ್ರಿ ಆಗಿದ್ದವರು, ಎಂ ಪಿ ಆಗಿದ್ದರು, ಇವರು ಎಂ ಪಿ ಆಗಿದ್ದಾರೆ. ಯಾವತ್ತು ಎಲ್ಲಿ ಕರೀತಾರೆ ಬಂದು ನಾವು ಅದು ಮಾಡೋಕ್ಕೆ ರೆಡಿ ಇದ್ದೀವಿ. ಬಹುತೇಕ ಅವ್ರು ಅರ್ಥ ಮಾಡ್ಕೋಬೇಕು, ಜನ ಆಯ್ಕೆ ಮಾಡಿರ್ತಕ್ಕಂಥದ್ದು ಕೆಲಸ ಮಾಡೋಕ್ಕೆ, ಅದನ್ನು ಅವ್ರು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಸಾಕು. ಅಂಬರೀಷ್ ಆ್ಯಂಡ್ ಎಂಟಿ ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಎಂ ಪಿ ಮಾಡಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಜನ. ಆ ಕಾರಣದಿಂದ ಅದನ್ನು ಅವ್ರು ಅರ್ಥೈಸ್ಕೊಂಡು ಕೆಲಸ ಮಾಡಲಿ. ಯಾವುದೇ ತೀರ್ಮಾನ ಮಾಡೋರು ಜನ. ಈಗ 2023 ತಿರ್ಗಿ ನಮಗೆ ಎಕ್ಸಾಮ್ ಬಂದಿದೆ, ಅವ್ರಿಗೂ 24 ಬರುತ್ತೆ. ಜನ ಯಾರು ಏ ಬೇಕು ಯಾರು ಬೇಡ ಅಂತ ಉಳಿಸ್ಕೊಳ್ಳೋದು ಆಚೆ ಕಳಿಸೋದು ಅವ್ರು ಮಾಡ್ತಾರೆ. ಇವ್ರ ಇತಿಮಿತಿಲಿ ಇವ್ರ ಕೆಲಸ, ಇವರು ಟಾರ್ಗೆಟ್ ಏನಂದರೆ ಜೆ ಡಿ ಎಸ್ ಅವ್ರು ಟಾರ್ಗೆಟ್ ಮಾಡಿದ್ರೆ ನಮ್ಮನ್ನೇನೋ ಹೀರೋ ಮಾಡ್ತಾರೆ ಇಲ್ಲಿ ಅಂತ. ನಾವೇನು ಮಾಡಿದ್ದೀವಿ ಅಂತ ಏನಾದ್ರು ಹೇಳಿದಾರೆ ಇಲ್ಲಿ ತನಕ? ಅವರು ಕೇಳಿದಿರ ತಾವು? ಲೋಕಸಭಾ ಸದಸ್ಯ 4 ವರ್ಷ ಆಯ್ತು ಬಂತಲ್ಲ, ಅವರು ಏನು ಕೆಲಸ ಮಾಡಿದ್ದೀವಿ? 3.5 ವರ್ಷ ಆಯ್ತು ಬಂತು, ಈಗೇನು ಕೆಲಸ ಮಾಡಿದ್ದೀವಿ ಅಂತಾರೆ ಹೇಳ್ಬೇಕಲ್ಲ. ಇವರಿಂದ ನಾವು ಕಲಿಬೇಕಾ? ಲೋಕಸಭಾ ಸದಸ್ಯನಾಗಿ ಸದನದಲ್ಲಿ ಯಾವ ರೀತಿ ಪ್ರತಿನಿಧಿಸಿದ್ದೀನಿ ಅಂತಕ್ಕಂಥದ್ದು ನಂದು ಹಿಸ್ಟ್ರಿ ಇದೆ, ತೆಗೆದು ನೋಡೋಕ್ಕೆ ಹೇಳಿ. ಒಂದಲ್ಲ 3 ಬಾರಿ ಶಾಸಕರಾಗಿ ನಾನೇನು ನನ್ನ ಕ್ಷೇತ್ರಕ್ಕೆ ನನ್ನ ಜಿಲ್ಲೆಗೆ ಏನು ಮಾಡಿದ್ದೀನಿ ಅಂತಕ್ಕಂಥದ್ದು ನನ್ನ ಜಿಲ್ಲೆ ಜನಕ್ಕೆ ಗೊತ್ತಿದೆ. 3 ಬಾರಿ ನನ್ನ ಮನೆ ಜಿಲ್ಲಾ ಪಂಚಾಯತ್ ಸದಸ್ಯರು, ನಾನು, ನನ್ನ ಶ್ರೀಮತಿ, ನನ್ನ ಅಣ್ಣನ ಮಗ, ಏನು ಈ ತಾಲೂಕಿಗೆ ಕ್ಷೇತ್ರಕ್ಕೆ ಏನು ಮಾಡಿದ್ದೀವಿ ಅಂತಕ್ಕಂಥದ್ದು ರೆಕಾರ್ಡಲ್ಲಿದೆ. ಒಂದನೇ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ, ಮಾತಾಡೋದ್ರಿಂದ ನಾನೇನಾದ್ರು ದೊಡ್ಡ ಲೀಡರ್ ಆಯ್ತೀನಿ ಅಂತಕ್ಕಂಥದ್ರೆ ಅದು ಮರಿಬೇಕಾಗುತ್ತೆ. ಎಂ ಪಿ ಅವರು ಗೌರವವಾಗಿ ಗೌರವ ಉಳಿಸ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಮಾಡಬೇಕು. ಸಾರ್ವಜನಿಕ ಜೀವನಕ್ಕೆ ಬಂದಮೇಲೆ ಎಲ್ಲರೂ ಗಾಜಿನ ಮನೆ ಒಳಗಿರತಕ್ಕಂಥದ್ದೇ, ಬೇರೆಯವ್ರ ಗಾಜಿನ ಮನೆ ಕಲ್ಲಿಡೋದು ನನ್ನ ಮನೆಗೆ ಏನೂ ಆಗಿಲ್ಲ ಅಂತಕ್ಕಂಥದ್ದನ್ನು ಯಾರೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಮಹಾನ್ ನಾಯಕರುಗಳು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಮಣ್ಮುಖ ಹೋಗಿದ್ದಾರೆ. ನನ್ನನ್ನು ಕ್ರಿಮಿನಲ್ ಗೋಲ್ಸಿ ಮಾತಾಡಿದ್ರೆ ಏನು ಹೇಳ್ಬೇಕು ಇವ್ರಿಗೆ? ನನ್ನ ವ್ಯಕ್ತಿತ್ವ ಏನು ಅಂತೇಳಿ ಅಂಬರೀಷ್ ಅವ್ರಿಗೆ ಗೊತ್ತಿತ್ತು. ಒಂದು ಚುನಾವಣೆಯಲ್ಲಿ ನಾವು ಅವ್ರ ಹತ್ರ 1 ರೂಪಾಯಿ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡಿದೆ. ಚುನಾವಣೆ ಮಾಡಿದ್ದು ಭಾಳ ಜನ ಬಂದು ಕಾಯ್ಕೊಂಡು ನಿಂತಿರೋರು ಕಿಂಗ್ಸ್ ಕೋರ್ಟ್ ಹೋಟ್ಲಲ್ಲಿ, ಪಾಂಡುಪುರ ಕ್ಷೇತ್ರಕ್ಕೆ ತಗೊಂಡೋಗಿ ದುಡ್ಡನ್ನು ಅಂತ ದಿನವೂ ಎಲೆಕ್ಷನ್ ಚುನಾವಣೆಗೆ ನಾನು ನನ್ನ ಮನೆ ದುಡ್ಡು ಹಾಕಿ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿ ನಮ್ಮ ಕುಟುಂಬ ಸದಸ್ಯರು ಖರ್ಚು ಮಾಡಿ ಚುನಾವಣೆ ಮಾಡಿದ್ದೀನಿ. ಅದು ಇವತ್ತು ಇದ್ದಾರೆ ಕಿಂಗ್ಸ್ ಕೋರ್ಟ್ ಸಾಹುಕಾರರು, ವಿವೇಕರು ಮುಂದೆ ಹೋಗಿ ಕ್ಲಾರಿಫೈ ಮಾಡ್ಕೊಳಕ್ಕೆ ಹೇಳಿ. ಅಂಬರೀಷ್ ಅವರು ನನ್ನ ಸಂಬಂಧ ಹೇಗಿತ್ತು ಅಂದರೆ ರಾಕ್ ಲೈನ್ ವೆಂಕಟೇಶ್ ಅವ್ರು ಕೇಳಕ್ಕೆ ಹೇಳಿ, ಕೊನೆ ದೀಪಾವಳಿನ ರಾಕ್ ಲೈನ್ ವೆಂಕಟೇಶು, ನಾನು, ಅವರು, ಅಮೇರಿಕದಿಂದ ಅವ್ರ ಸ್ನೇಹಿತರು ಬಂದರು 4 ಜನ, ರಾತ್ರಿ ಬೆಳಗ್ಗೆ 2 ಗಂಟೆ ಪಟಾಕಿ ಹೊಡೆದು ಮಾಡಿದ್ದೀವಿ. ನೆಕ್ಸ್ಟ್ ದೀಪಾವಳಿಗೆ ತುಂಬ ಉದ್ವೇಗಕ್ಕೊಳಗಾಗಿ ರಾಕ್ ಲೈನ್ ನನಗೆ ಫೋನ್ ಮಾಡಿದ್ರು, ಆ ದಿನ ಮರಿ ಕಾಯ್ತಲ್ಲ ಪುಟಾಣ ಅಂತೇಳಿ. ಈ ಥರ ಅಭಿನಾಭಾವ ಸಂಬಂಧ ಇಟ್ಕೊಂಡು ಬಂದಂಥವ್ರು. ಅವತ್ತು ಅಂಬರೀಷ್ ಅಣ್ಣಗೆ ಹುಷಾರು ತಪ್ಪಿತು. ಯಾಕೆ ನಾವು ಸಿಂಗಾಪುರ್ಗೆ ಕಳಿಸಿದ್ವಿ? ಹೆಚ್ಚಿನ ಚಿಕಿತ್ಸೆ ಇನ್ನೂ ಎಕ್ಸ್ಪರ್ಟ್ ಇರ್ತಾರೆ ಮಾಡ್ಕೊಬರಬೇಕು ಅಂಥೇಳಿ. ನನಗೆ 3 ವರ್ಷದಿಂದನೆ 4 ದವಡೆಲುಗಳು ಕಳಿಸಿದ್ದೀನಿ, ಇಂಪ್ಲಾಂಟ್ ಮಾಡಿಸ್ಬೇಕು, ತಿರ್ಗಾ ಅದು ಕಟ್ಟಿಸ್ಬೇಕು. ಕೊರೋನಾ ಸ್ಟಾರ್ಟ್ ಆಯಿತು, ಕಳೆದ ಒಂದು ಲಾಸ್ಟ್ ಇಯರೇ ಒಂದು ಸಲ ಪರ್ಮಿಷನ್ ತಗೊಂಡಿದ್ದೆ. ಇವತ್ತೇನು ಕೋರ್ಟಲ್ಲಿ ಇವತ್ತು ನನ್ನ ಮೇಲೆ ಕೇಸ್ ಹಾಕಿದ್ದಾರೆ, ಮೂಡದಲ್ಲಿ ಸೈಟ್ ತಗೊಂಡಿದ್ದಾರೆ ಅಂಥೇಳಿ. ನಮ್ಮ ಜಿಲ್ಲೆಯ ಎಕ್ಸೆಪ್ಟ್ ಆತ್ಮಾನಂದ ಅವರು ಬಿಟ್ಟು ಬಾಕಿರೆಲ್ಲ 2 ಸೈಟ್ 3 ಸೈಟ್ ತಗೊಂಡಿದ್ದಾರೆ. ಇವ್ರ ಕುಟುಂಬನೂ ತಗೊಂಡಿದೆ. ನಾನು ನನಗೆ ಆರೋಪ ಮಾಡಿದ ತಕ್ಷಣ ನನಗೆ ಬೇಕಾಗಿಲ್ಲ ಅಂತ ವಾಪಸ್ಸು ರೆಜುಲೇಷನ್ ಮಾಡಿ ಮೂಟದಲ್ಲಿ ಸೈಟನ್ನು ಹಿಂದಿರುಗಿಸಿದ್ದೀನಿ. ಆದರೆ ಕೋರ್ಟು, ವಿಶೇಷ ಕೋರ್ಟು ಏನಿದೆ, ನೀವೆಲ್ಲರೂ ಹೊರದೇಶಕ್ಕೆ ಹೋಗುವಾಗ ನಮ್ಮ ಗಮನಕ್ಕೆ ತಂದು ಹೋಗಿ ಅಂತಕ್ಕಂಥದ್ದನ್ನು ಅವ್ರು ನಮಗೆ ಹೇಳಿದ್ದಾರೆ. ಆ ಕಾರಣದಿಂದ ಒಂದು ಪರ್ಮಿಷನ್ ತಗೊಂಡು ನಾನು ಆ್ಯಕ್ಚುಲಿ ನಾನು ಅಶ್ವಥ್ ನಾರಾಯಣ ಅವರು ಹೈಯರ್ ಎಜುಕೇಷನ್ ಮಿನಿಸ್ಟ್ರು, ಅಮೇರಿಕಾದಲ್ಲಿ ನಡೆದಂಥ ಲಾಸ್ಟ್ ಮಂತ್ 26
ಕಾವೇರಿ ಕನ್ನಡ ಸಂಘ 50 ವರ್ಷ ಆಗಿತ್ತು ಆ ಸಂಭ್ರಮದ